गाइस वेलकम बैक टू अनदर वीडियो। इवत्तु बंदुबिट्टु संडे, सो इवत्तिनोंदु थीम एनंद्रे वीकेंड वाइब्स इन उडुपी अंत। सो वे टू उडुपी इज इनो नोडिरबहुदु नानु दूपदकट्टे रूट इंद होग्तिद्दे, ऐ मीन इल्लिन नानु लेफ्ट तगोळ्तिद्दे, बट इवत्तु बीसी रोड इंद होग्तिनि, स्ट्रेट होग्तिद्दल्ल ಇಲ್ಲಿ ಸ್ಟ್ರೈಟ್ ಹೋದರೆ ಒಂದು ದೇವಸ್ಥಾನನೂ ಇದೆ ಒಂದು, ಮತ್ತು ಬೈಕಾಡಿ ಅಂತ ಊರ ಹೆಸರು, ಮತ್ತು ಬಿ ಸಿ ರೋಡ್ ಅಂದರೆ ನಿಮ್ಗೆ ಅಲ್ಲಿ ಹೇರೂರ ಹತ್ರ ಹೊರಗಡೆ ಬರುತ್ತೆ. ಸೊ ಹೇಳೋದಾದರೆ ಇದೊಂಥರ ಶಾರ್ಟ್ಕಟ್ ಅಂತಲೇ ಹೇಳ್ಬೋದು. ಉಡುಪಿಗೆ ಹೋಗೋದಾದರೆ ಅಪ್ರಾಕ್ಸ್ ಒಂದು 5 ಕಿಲೋಮೀಟರ್ ತನಕ ಉಳಿಸ್ಬಿಡುತ್ತೆ ನಿಮಗೆ. ಚೂರು ಮಳೆ ಇತ್ತು, ಇವಾಗಲೂ ಸ್ವಲ್ಪ ಮೋಡ ಆಗಿದೆ. ಮಳೆ ಬರೋದ್ರೊಳಗಡೆ ಉಡುಪಿ ಸೇರ್ಕೊಬೇಕು. ಅಲ್ಲಿ ಹೋದ್ಮೇಲೆ ನಮ್ಮ ಅಭಿಜಿತ್ ಅವ್ರ ಅಂಗಡಿಗೆ ಹೋಗ್ಬಿಟ್ಟು ಕುತ್ಕೊಂಡ್ರೆ ಆಗೋಯ್ತು ಇಷ್ಟು. ಸುಮ್ಮನೆ ಹೋಗ್ತಿಲ್ಲ ಗುರು, ಆಫೀಸ್ ವರ್ಕ್ ಮೇಲೆ ಹೋಗ್ತಿರೋದು. ಸೊ ಏನಪ್ಪ ಅಂದರೆ ತುಂಬ ಟೈಮ್ ಆಗಿತ್ತು ನಾನು ವೀಡಿಯೋ ಹಾಕಿ, ಸ್ವಲ್ಪ ಇಶ್ಯೂ ಆಗ್ಬಿಟ್ಟಿತ್ತು, ಸೊ ಅದರಿಂದ ಹಾಕಿರಲಿಲ್ಲ ವೀಡಿಯೋ. ಆ ಇಶ್ಯೂಗೆ ರಿಲೇಟೆಡ್ ಆಗಿ ಗ್ಲೌಸ್ ಬೇರೆ ಬಂದ್ಬಿಡಿದೆ ಕೈಗೆ. ಅಂದರೆ ಮುಂಚೆನೇ ಇತ್ತು, ಮುಂಚೆ ಅಂದರೆ ನಾನು ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ, ಬಟ್ ಇವಾಗ ಯೂಸ್ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದರೆ ನಾವು ಏನು ಮಾಡ್ತೀವಂದರೆ ಇಲ್ಲಿ ನೋಡಿ ಮಕ್ಕಳು ಬಂದರೆ ಗೊತ್ತಿರೋದು ನಾವು ಹಾರ್ನ್ ಮಾಡಿದ್ರೆ ಉಳಿಸ್ಬಿಡ್ತಾರೆ. ಆದಷ್ಟು ನಾವು ನಮ್ಮ ಕಂಟ್ರೋಲಲ್ಲಿ ಇರಬೇಕಾಗತ್ತೆ. ಯಾರು ಈಗ ನೋಡ್ತಾವ್ರೆ ಹಂಗೆ ತಿಂಗ ಹಿಂಗೆ ಅಡಿಸ್ಬಿಟ್ರೆ ರಾಶನ. ಮೊಬೈಲ್ ಹಿಡ್ಕೊಂಬಂದ್ರೆ ಏನು ಗತಿ, ಸೊ ಕೆಲವ್ರು ಏನು ಮಾಡ್ತಾರೆ ಬೈಕ್ ಓಡಿಸುವಾಗ ಸ್ಲಿಪ್ಪರ್ ಹಾಕ್ಕೊಂಡು ಅಥವಾ ಫ್ಲಿಪ್ ಫ್ಲಾಪ್ ಹಾಕ್ಕೊಂಡು ಓಡಾಡಿಸ್ತಾರೆ. ಆ ಥರ ಮಾಡಬೇಡಿ, ಯಾಕಂದರೆ ಓವರ್ ಸ್ಪೀಡಲ್ಲಿ ಕ್ರ್ಯಾಶ್ ಆದರೆ ಕಾಲಿಗೆ ಸೇಫ್ಟಿ ಇರಲ್ಲ. ಫ್ಲಿಪ್ ಫ್ಲಾಪು ಅಥವಾ ನೀವು ಸ್ಲಿಪ್ಪರ್ ಹಾಕಿದ್ರೆ ಎಗ್ರೋಗ್ಬಿಡ್ತೇವೆ ಗಾಡಿಗೆ. ಅರೆ ಕೆನಾ ಕ್ಯಾಚ್ ಆಗ್ತೆ ಅಂದರೆ ಅದು ನಿಮ್ಮ ಕಾಲ್ಗೆ ಕಚ್ಕೊಳಕ್ಕೆ ನಿಲ್ತಿರಲ್ಲ. ಸೊ ಅದರಿಂದ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಶೂಸ್ ಯೂಸ್ ಮಾಡಿ, ಲಾಸ್ಟ್ ಮೂಮೆಂಟ್ ಅಟ್ಲೀಸ್ಟ್ ಇದಾದರೂ ಯೂಸ್ ಮಾಡಿ, ಯಾವುದು ಬೆಲ್ಟ್ ಚಪ್ಲೀಸ್. ಸೊ ಲಾಸ್ಟ್ ಮೂಮೆಂಟ್ ಚೂರಾದರೂ ಸೇಫ್ಟಿ ಇಟ್ಕೊಳ್ಳೋದಂತ ಅಷ್ಟೇ. ಇದು ಬೆಲ್ಟ್ ಚಪ್ಲಿ ಹಾಕೊಂಡ್ರೆ ಶೂ ಹಾಕೊಂಡ್ರೆ ಡ್ಯಾಮೇಜ್ ಆಗೋದೇ ಇಲ್ಲ ಅಂತ ಅಂದಾಗ ಆಗುತ್ತೆ, ಬಟ್ ಏನಿರುತ್ತೆ ಸ್ವಲ್ಪ ಕಮ್ಮಿ ಆಗಿರುತ್ತೆ ನಮ್ಮ ಡ್ಯಾಮೇಜ್ ಸ್ವಲ್ಪ ಕಮ್ಮಿ ಆಗಿರುತ್ತೆ. Okay.
26 ಐ ಹೋಪ್ ಧಾರವಾಡದ ಇನ್ ಕೇಸ್ ತಪ್ಪಾಗಿದ್ರೆ ಕಮೆಂಟ್ ಮಾಡ್ಕೊಳ್ತಾ ಯಾವ ಕೆಲವು ಸೀನ್ಗಳು ಇನ್ನೂ ಏನಾಗ್ತಾವ ಅಂದ್ರೆ ಗಾಡಿಯಲ್ಲಿ ಕುತ್ಕೊಂಡು ವಿಮಲ್ ತಿನ್ಸ್ರಿ ಪಿಚಿಕ್ ಪಿಚಿಕ್ ಅಂತ ಹೋಗ್ತಾ ಉಗಿತಾ ಹೋಗ್ತಾರೆ ರೋಡಲ್ಲಿ, ಪಕ್ಕದಲ್ಲಿ ಬೈಕ್ನವ್ರು ಬರ್ತಾರೆ, ಅವ್ರ ಮೈ ಮೇಲೆ ಸಿರುತ್ತೆ, ಏನೂ ಇಲ್ಲ ಅವರು ಖಾಲಿ ಅವ್ರದ್ದು ಏನು ಇದಿದೆ ಹಾಕೊಂಡ್ರಾ ತಿಂದ್ರಾ ಉಗಿದ್ರಾ ಅವ್ರಿಗಷ್ಟೇ ಮುಗ್ದೋಯ್ತು. ಪಾಪ ಅವನು ಬೈಕಲ್ಲಿ ಹೋಗೋನು ಎಲ್ಲೋ ಹೋಗ್ತಿರ್ತಾನೆ ಅಥವಾ ಕಾರಲ್ಲಿ ಹೋಗೋನು ಎಲ್ಲೋ ಹೋಗ್ತಿರ್ತಾರೆ, ಗಾಡಿ ಕಲೆ ಆಗುತ್ತೆ, ಬೈಕಲ್ಲಿ ಇರೋರ್ದು ಡ್ರೆಸ್ ಇದಾಗತ್ತೆ, ಏನೂ ಇಲ್ಲ. ಏನಂತೆ ಹೆಂಗೆ ನೋಡ್ತಾ ಇದ್ದೀರಾ? ಸೊ ಆದಷ್ಟು ಹೆಲ್ಮೆಟ್ ಹಾಕ್ತಾಯಿಲ್ಲ, ಹೆಲ್ಮೆಟ್ ಹಾಕ್ತಾಯಿಲ್ಲ ಯಾಕೆ? ಏನು ಗುರು ಹೆಂಗೆ ನೋಡ್ತಾ ಇದೀಯ ನೀನು ಹೆಲ್ಮೆಟ್ ಹಾಕಿಲ್ಲ ಅಂತ ಯಾರಿಗೆ ಹೇಳೋದು? ಬಂದಾಗಲೂ ಹಾಕಿಲ್ಲ ಗುರು, ಅದು ತೆಲುಗು ಫಿಲಮ್ ಬಂದಿಂಗಲ್ಲಿ ಇತ್ತು, ಇವಾಗಲೂ ಅದು ತೆಲುಗುನೇ ಹಾಕಿದ್ರೆ ಈ ಗ್ಲೌಸ್ಗಳೆಲ್ಲ ಹೆಂಗೆ ಗೊತ್ತಾ? ಸ್ಟಾರ್ಟಿಂಗಲ್ಲಿ ಇರಿಟೇಟ್ ಆಗ್ತವೆ ಯೂಸ್ ಮಾಡು, ಆಮೇಲೆ ಯೂಸ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡಿ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿರ್ತೀರ ಅಂದರೆ ಗ್ಲೌಸ್ ಇಲ್ಲ ಅಂದರೆ ಬೈಕೇ ಮುಟ್ಟಲ್ಲ ನೀವು, ಹಂಗಾಗ್ಬಿಡ್ತೀರ. ಇಲ್ಲೇ ಪಕ್ಕದಲ್ಲಿ ಅಂಗಡಿ ಹೋಗಿ ಬರೋದ್ರಿಂದ ಗ್ಲೌಸ್ ಹಾಕಿ ಆಗ್ತೀರ, ಹಂಗಾಗ್ಬಿಟ್ಟಿರ ಪರಿಸ್ಥಿತಿ. ಒಳ್ಳೇದೇ ಗ್ಲೌಸ್ ಹಾಕಿದ್ರೆ, ಯಾಕಂದರೆ ಸೇಫ್ಟಿ ಇರುತ್ತೆ, ಕೈಗೆ ಎಲ್ಲ ಸ್ಟ್ರ್ಯಾಪ್ ಆಗಲ್ಲ. ಸೊ ಅದರಿಂದ ಸೇಫ್ಟಿ ಗೇರ್ಸ್ ನಿಮ್ಮ ಕೈಲಿ ಎಷ್ಟಾಗುತ್ತ ಅಷ್ಟು ಹಾಕ್ತೀವಿ. ನಾನೇನು ಫುಲ್ ಸೂಟು ಫುಲ್ ಡ್ರೆಸ್ ಸೂಟ್ ಹಾಕ್ಕೊಂಡು ರೇಸ್ ಬೂಟ್ಸ್ ಹಾಕ್ಕೊಂಡು ರೇಸಿಂಗ್ ಗ್ಲೌಸ್ ಹಾಕ್ಬೇಡಿ ಅಂತ ಹೇಳಲ್ಲ. ಸಾದಾ ಆದರೂ ಪರವಾಗಿಲ್ಲ, ಅಥವಾ ಲಾಸ್ಟ್ ಮಿನಿಟು ಇದಾದರೂ ಪರವಾಗಿಲ್ಲ. ಏನು ಬಾಡಿಗೆ ಏನು ಪ್ರೊಟೆಕ್ಷನ್ ಸಿಗುತ್ತಮ್ಮ? ನಾವು ರೈಡ್ ಮಾಡುವಾಗ ಅಟ್ಮೋಸ್ಟ್ ನಾವು ಅದನ್ನ ಇಡಲೇಬೇಕು. ಕೆಲವರು ಬೇಸಿಕ್ ಪ್ರೊಟೆಕ್ಷನ್ ಆಗಿರೋ ಹೆಲ್ಮೆಟ್ನೇ ಯೂಸ್ ಮಾಡೋಣ, ತಪ್ಪು. ಪೊಲೀಸರು ಫೈನ್ ಹಾಕೋದಂತ ಹೆಲ್ಮೆಟ್ ಹಾಕ್ಬಿಡಿ ಯಾವತ್ತೂ, ಯಾವತ್ತಿದ್ರು ಹೆಲ್ಮೆಟ್ ಹಾಕೋದು ಯಾವುದಕ್ಕೆ ನಮ್ಮ ಸೇಫ್ಟಿ. ಸೊ ಪೊಲೀಸರು ಫೈನ್ ಹಾಕ್ತಾರೆ ಅವರಿಗೆ ಹೆಲ್ಮೆಟ್ ಹಾಕೋದು ಬೇಕಾಗಿಲ್ಲ. ನಿಮ್ಮ ಜೀವನ ನಿಮ್ಗೆ ಭಯ ಇದ್ರೆ ನೀವು ಹಾಕೊಳ್ಳಿ, ಜೀವನ ನಿಮ್ಗೆ ಯೂಸ್ ಮಾಡಬೇಕಾ ನೀವು ಹಾಕೊಳ್ಳಿ. ಸುಮ್ಮನೆ ಸುಮ್ಮನೆ ಅವರು ಫೈನ್ ಹಾಕ್ತಾರೆ ಇವ್ರು ಫೈನ್ ಹಾಕ್ತಾರೆ ಅಂತ, ಯಾಕಂದರೆ ನೀವು ಮರಣ ಹೋದ್ರೆ ನಿಮ್ಮ ಮನೆಯವ್ರು ಅರ್ಥ ಮಾಡ್ಕೊಂತಾರೆ ಅವರು ಫೈನ್ ಹಾಕ್ತಾರೆ. ಸೊ ಆದಷ್ಟು ನಿಮ್ಮ ಮನೆಯವ್ರ ಬಗ್ಗೆ ಆಲೋಚನೆ ಮಾಡಿರಿ, ಆದಷ್ಟು ಸೇಫ್ಟಿಗೆ ಯೂಸ್ ಮಾಡಿರಿ.
ಬ್ರೈನ್ ಡೆಡ್ಡು ಅಥವಾ ಕೋಮಾ ಸ್ಟೇಜಲ್ಲಿರೋದು ಆ ಥರ ಎಲ್ಲ ಆದರೆ ತುಂಬ ಇದು ಪ್ರಾಬ್ಲಮ್. ಅಂದರೆ ಹೆಂಗೆ ಇದು ಮಾಡ್ಕೊಳ್ಳೋದಂತ ಗೊತ್ತಾಗಲ್ಲ. ಮನೆಯವರು ಹೆಂಗೆ ನೋಡ್ಕೊಳ್ತಾರೆ, ಅವ್ರಿಗೂ ಒಂದು ಇದಿರುತ್ತೆ, ಅವ್ರ ಮನಸ್ಸಲ್ಲಿ ಸಿ ಅಂತ ಬರಲ್ಲ, ಅಶೇಮ್ಡ್ ಆಗಿರಲ್ಲ, ಬಟ್ ಅವ್ರ ಮನಸ್ಸಲ್ಲಿ ನೋವಿರುತ್ತೆ. ಇವನು ಇಷ್ಟೊಂದು ಕುರುಕ್ತಾ ಇದ್ದಾನಲ್ಲಪ್ಪ, ಅರಳ್ತಾ ಇದ್ದಾನಲ್ಲಪ್ಪ ನೋವಲ್ಲಿ, ಅರ್ಧಂ ಬರ್ದ ಜೀವ ಹಿಡ್ಕೊಂಡಿದ್ದಾನಪ್ಪ. ಹಾಗಾಗಿ ಅದು ಬೇಡ. ಆಕ್ಸಿಡೆಂಟ್ ಆಗಬಾರ್ದು, ಬಟ್ ಆಕ್ಸಿಡೆಂಟ್ ಅನ್ನೋದು ಹಾಗೆ ಆಗುತ್ತೆ ಸಿಚುವೇಶನ್. ಅದನ್ನು ಯಾರು ಕೈಲಿ ತಡೆಯೋಕ್ಕಾಗಲ್ಲ. ಕೋಇನ್ಸಿಡೆನ್ಸ್ ಇಸ್ ಅನ್ ಆಕ್ಸಿಡೆಂಟ್ ಅಷ್ಟೇ ನಾನು ಹೇಳೋದಷ್ಟೇ ನೋಡಿ. ಗೋಲ್ಡನ್ ಆ ಕಡೆ ಈ ಕಡೆ ಹೇಳ್ಕೊಂಡೆ, ಮತ್ತೆ ಆ ಕಡೆ ಹೇಳ್ಕೊಂಡೆ, ಹಾಕೊಂಡೆ ಆ ಕಡೆ ಹೇಳ್ಕೊಂಡ ಮೇಲೆ ಇಂಡಿಕೇಟರ್ ಅಂತ. ಇಂಥವ್ರಿಗೆಲ್ಲ ನಾವು ಬೈಬಾರ್ದು, ಮಾತಾಡ್ಬಾರ್ದು. ಬೈದ್ರೆ ಏನು ನಿಮ್ಮ ಅಪ್ಪಂದವ್ರು ಹೋದ್ರು ಅಂತ. ಕಂಟ್ರೋಲ್ ಕಂಟ್ರೋಲ್. ಎಷ್ಟು ಓಡಿಸಿದ್ವಿ 25 ಗುರು ನನ್ನ ಪಕ್ಕದಲ್ಲಿ. ಅದೇ ಸಂಡೇ ಅಲ್ವೇ, ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸ್ಕ್ರಾಂಬ್ಲರ್ ಲಾಸ್ಟ್ ಟೈಮ್ ಸಿಕ್ಕಿತ್ತಲ್ಲ, ಅದೇ ಎದುಡಿ ಮಾಡ್ತಿರಲಿ. ಯಾಕೆ ಯಾಕೆ ದೊಡ್ಡ ದೊಡ್ಡ ಕಾರ್ ಆಗಿದ ತಕ್ಷಣ ಏನು ಸಾಯಲ್ವಾ, ಸಾಯ್ತಿರ ತಾನೆ. ಸುಮ್ಮನೆ ಯಾಕೆ ಅಡ್ಡಾಟ ಹೋಗಿ ಸಾಯ್ತಿರ. ನಮ್ಮ ಪಾವಾಡಿ ನಾವು ಹೋಗ್ತಾ ಇರ್ತೀವಿ, ಇವರು ಓವರ್ಟೇಕ್ ಕುಡಿತಿರಲ್ಲ, ಆ ನನ್ನ ಮಕ್ಕಳೇ ಸುಮ್ಮನೆ ಎದುರುಗಡೆ ಬಂದು ಸಾಯ್ತಿರ. ಸಂಡೇ ಆದರೆ ಸಾಕು, ರಾಮಸ್ಕೊಂಡು ಮನೇಲಿ ಮೇಲೆ ರಾಮಸ್ಕೊಂಡು ಮನೇಲಿ ಕಲ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನಾವು ಸಂಡೇ ಯಾವಾಗ ಬರುತ್ತೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಿಂದೆ ಜಿ ಶಂಕರ್ ಕಾಲೇಜಿಗೆ ಹೋಗೋದು ಹೋಗೋಯ್ತು, ಟರ್ನ್ ಮಾಡೋ ಸ್ಥಿತಿ ಕಾಣಿಸ್ತಿದೆ. ಇಲ್ಲ ಟೂ ವೇಸಲ್ಲಿ ಮಿಡ್ ರೋಡಲ್ಲಿ ಯಾವತ್ತು ಓಡಿಸ್ಬಾರ್ದು, ಇಂಡಿಕೇಟರ್ ಹಾಕು ಶಿವ. ನೀನ್ ಟರ್ನ್ ಮಾಡ್ತೀನಿ ಅಂತ ನಿನಗೆ ಗೊತ್ತು, ಬರೋ ನಂಗೆ ಗೊತ್ತಾ. ಮಕ್ಕಳ ಓಡಾಡಬೇಡ್ರಿ, ಚಾಕೊಲೇಟ್ನ ಬೋಲ್ವ ಮಾಡ್ಕೊಂಡು
ಪಿ ಪಿ ಸಿ ಸ್ಟಾಪ್ ಅಂದರೆ ಇದೇನೆ. ನಾನಿನ್ನೂ ಕಾಲೇಜ್ ಹತ್ರ ಹೋಗಿಲ್ಲ, ಕೆಕ್ಕಡಕ್ಕೆ ಪುಸತ್ತಿರಲ್ಲ. ನಮ್ಮದು ಜಾಬ್ ಮೆಟೀರಿಯಲ್ ಗುರುಗಳೆ ಅದಲ್ಲ, ಟೈಮ್ ಸಿಗಲ್ಲ. ಒಂದು ಬಿಸ್ನೆಸ್ ಅವ ಇರಲಿ, ಮತ್ತೆ ಹೋಗಿ ನೋಡೋಣ ಅಂದ್ರೆ ಓಕೆ ಎತ್ಕೊಂಡು ಹೋಗ್ಬೋದು. ಜಾಬಲ್ಲಿ ಇರುವಾಗ ಅದೆಲ್ಲ ಮಾಡೋಕ್ಕಾಗಲ್ಲ. ಆಂಟಿ ಪೆನ್ ಹಿಡ್ಕೊಂಬಿಟ್ಟು ದುರ್ಗಾಂಬದವರು ಅವರು ಹಾರ್ನ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗೇನೆ ಡಿ ಜೆ ಒಳ್ಳೆ ಬೇಸ್ ಬೇಸ್ ಹೊಡ್ದಂಗೆ ಇರುತ್ತೆ ಡಿ ಜೆ. ಹಾರ್ನ್ ಎಲ್ಲ ನೆಕ್ಸ್ಟ್ ಲೆವೆಲ್. ಸರ್ವಿಸ್ ಬಸ್ ಸ್ಟ್ಯಾಂಡು ವೇ ಟು ಅಭಿಜಿತ್ ಕೆ ಪಿ ಅವರ ಅಂಗಡಿ. ಏನಾಗುತ್ತೆ, ಹೆಸಿಟೇಷನ್ಸ್, ಡ್ರೀಮ್ ಹ್ಯಾಸ್ ನೋ ಲಿಮಿಟ್ಸ್ ಬ್ರೋ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.